ಭಗವಂತ ನಮಗೆ ಈ ಬದುಕನ್ನು ಯಾಕೆ ಕೊಟ್ಟ, ನಮ್ಮ ಬದುಕಿನ ಉದ್ದೇಶ ಏನು, ಇದರ ಬಗ್ಗೆ ಚಿಂತನೆ ಮಾಡೋದಕ್ಕೆ ಒಂದು ನಿಮಿಷ ನಮಗೆ ಸಮಯ ಇಲ್ಲ. ನಾವು ಯಾರೂ ಕೂಡ ಚಿಂತನೆ ಮಾಡಲ್ಲ ಅದನ್ನು. ಒಂದು ನಿಮಿಷ ನಾವು ಒಂದು ಗಳಿಗೆ ನಾವು ಅದನ್ನು ಚಿಂತನೆ ಮಾಡಿದರೆ ನಮ್ಮ ವಿಚಾರದ ದಿಕ್ಕು ಬದಲಾವಣೆ ಆಗ್ತದೆ, ನಮ್ಮ ಬದುಕಿನ ದಿಕ್ಕು ಬದಲಾವಣೆ ಆಗ್ತದೆ. ಲೌಕಿಕವಾಗಿರುವಂಥ ಸಾಧನೆಗಳು, ಲೌಕಿಕವಾಗಿರುವಂಥ ಹುದ್ದೆಗಳು, ಲೌಕಿಕ ಆಗಿರುವಂಥ ಏರುಪೇರುಗಳ ಬಗ್ಗೆ ನಮಗೆ ಭಾಳಷ್ಟು ಆಸಕ್ತಿ. ನಮಗಾಗಿ ನಾವು ಎಂದೂ ಕೂಡ ಬದುಕೋದಿಲ್ಲ, ಸದಾಕಾಲ ಇತರರಿಗಾಗಿಯೇ ಬದುಕುವಂಥದ್ದು. ಚಿಕ್ಕವರಿದ್ದಾಗ ಶಾಲೆ ಮಾಸ್ತರ್ ಏನಂತಾರೆ ಅವ್ರ ಕಡೆಯಿಂದ ಸಹಿ ಅನ್ನಿಸ್ಕೋಬೇಕು ಅಂತ ನಮ್ಮ ಪ್ರಯತ್ನಗಳು. ಮುಂದೆ ಯುವಕರಾದಾಗ ನಮ್ಮ ಸ್ನೇಹಿತರಲ್ಲಿ ನಾನು ಭಾಳ ಸ್ನೇಹಿತರಲ್ಲೇ ನಾನು ನಾಯಕ ಆಗಬೇಕು, ಸ್ನೇಹಿತರು ನಾನು ಹೇಳ್ದಂಗೆ ಕೇಳಬೇಕು, ಅದಕ್ಕೆ ನಾನು ಏನು ಮಾಡಬೇಕು ಅಂತ ಸ್ನೇಹಿತರಿಗಾಗಿ ಬದುಕುವಂತ. ಮುಂದೆ ಮದುವೆ ಆದಮೇಲಂತೂ ಮುಗಿತು ಬಿಡಿ ಅದು. ಮದುವೆ ಆದಮೇಲೆ ಮೊದಲೇ ಎರಡೂ ಸ್ವೇಚ್ಛೆಯಿಂದ, ಮದುವೆ ಆದಮೇಲೆ ಅನಿವಾರ್ಯತೆಯಿಂದ, ಒಂದು ರೀತಿಯಲ್ಲಿ ಅದು ಲಾಂಗ್ ಟರ್ಮ್ ಲೀಸ್ ಕಾಂಟ್ರ್ಯಾಕ್ಟ್ ಇದ್ದಂಗೆ. ಅದಾದಮೇಲೆ ನಮ್ಮ ಸಮಾಜಕ್ಕೆ, ಸಮಾಜ ಏನಂತದೆ, ನನ್ನ ಸುತ್ತಮುತ್ತಲು ಬಂಧುಗಳೇನಂತಾರೆ, ನನ್ನ ವೃತ್ತಿಯ ಬಂಧುಗಳೇನಂತಾರೆ, ಇದ್ರ ಬಗ್ಗೆನೇ ನಮ್ಮ ಚಿಂತನೆ ಮತ್ತು ಎಲ್ಲ ಚಟುವಟಿಕೆಗಳು ಅದಕ್ಕೋಸ್ಕರವೇ ನಾವು ಮಾಡ್ತಾಯಿರ್ತೀವಿ. ಒಂದು ಕ್ಷಣ ಅದನ್ನೆಲ್ಲವನ್ನೂ ಬಿಟ್ಟು ನನ್ನ ಆತ್ಮಸಾಕ್ಷಿಯಾಗಿ, ನನ್ನ ಆತ್ಮಸಾಕ್ಷಿ ಏನು ಹೇಳ್ತದೆ ಅದಕ್ಕಾಗಿ ನಾನು ಬದುಕಬೇಕು ಅಂತ ಪ್ರಯತ್ನಗಳನ್ನು ಮಾಡಿದರೆ ಬಹುತೇಕವಾಗಿ ಆ ಪ್ರತಿಯೊಂದು ಕ್ಷಣವೂ ಕೂಡ ಅತ್ಯಂತ ಅಮೃತಗಳಿಗೆ